ಎಂತೆಂತಹ ವೀರಾದಿ ವೀರರಿಗೂ ಸೋಲದ ನಾನು ಇಂದು ನಿನ್ನ ಮುಂದೆ ನನ್ನ ಸೋಲನ್ನು ಒಪ್ಪಿಕೊಂಡಿರುವೆ. ನಾನು ಮಾತು ಕೊಟ್ಟಂತೆ ನನ್ನ ಸಮಸ್ತ ಶಕ್ತಿಯನ್ನು ನಿನಗೆ ಸಂತೋಷದಿಂದ ಧಾರೆ ಎರೆದು ಕೊಡುತ್ತೇನೆ. ನಾರಾಯಣ ನಾರಾಯಣ. ನಾರದ ಮುನಿಗಳು ನಮೋ ನಮಃ. ಓಹೋ, ಬಂದ್ಬಿಟ್ರು. ಇಲ್ಲಿ ಯಾರು ಬುದ್ಧಿ ಹಚ್ಚಕ್ ಬಂದ್ರಿ ಸ್ವಾಮಿ? ನಾರಾಯಣ ನಾರಾಯಣ. ರೇ ಸ್ವಾಮಿ, ನಾರಾಯಣ ನಾರಾಯಣ ಬಿಟ್ಟು ದೇವಲೋಕನೆಲ್ಲ ಯಾಕೆ ಕೂಡಿಸ್ಬಿಡ್ರಿ? ಈಗ ಇಲ್ಲಿ ಯಾರು ನಾಳ ಮಾಡಕ್ ಬಂದಿದ್ದ? ನೀನು ತಪ್ಪು ತಿಳಿದಿರುವೆ ಮಾನವ. ಆ ಲೋಕದಲ್ಲಿ ನಾನು ಒಬ್ಬನೇ ನಾರದ. ಆದರೆ ಈ ಲೋಕದಲ್ಲಿ ಮನೆ ಮನೆಗೊಬ್ಬ ನಾರದರಿಲ್ಲವೇ? ಅವರವರ ಕೆಲಸವನ್ನು ಸಾಧಿಸಿಕೊಳ್ಳಲು ಅವರವರೇ ಚಾಡಿ ಹೇಳಿ ನನ್ನ ಹೆಸರನ್ನು ನಿರ್ನಾಮ ಮಾಡಿದ್ದಾರೆ. ಕರೆಕ್ಟ್ ಆಗಿ ಹೇಳಿದೆ ಗುರು. ಅದಕ್ಕೆಂದೆ ಈ ಮಾನವರ ಸಹವಾಸವೇ ಬೇಡವೆಂದು ಇಷ್ಟು ಕಾಲ ಈ ಕಡೆ ತಲೆ ಕೂಡ ಹಾಕಿ ಮಲಗಲಿಲ್ಲ. ಹಂಗಿದ್ದೆ ದೇವೇಂದ್ರ, ದೇವಲೋಕದ ಆದೇಶವನ್ನು ಮರೆತು ಕೇವಲ ಒಬ್ಬ ಹುಲು ಮಾನವನಿಗೆ ನಿನ್ನ ಸರ್ವಶಕ್ತಿಯನ್ನು ದಾರಿ ಎರೆದು ಕೊಡುತ್ತಿರುವೆಯಲ್ಲ. ರೇ ಸ್ವಾಮಿ, ಇಲ್ಲೂ ಶುರು ಹಚ್ಕೊಂಬಿಟ್ಟ ನಿಮ್ ಬುದ್ಧಿನ. ಅದಕ್ಕೆ ನಿಮ್ಮನ್ನ FM ಅನ್ನೋದು. FM? ಹಾಗೆಂದರೆ? ಹೇಳ್ತೀನಿ ಕೇಳಿ. CM ಅಂದ್ರೆ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿಗಳು ಅಂತ. PM ಅಂದ್ರೆ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಗಳು ಅಂತ. ಓಹೋ, FM ಎಂದರೆ? ಇವೆರಡಕ್ಕಿಂತಲೂ ಉತ್ತಮವಾದ ಪದವಿ ಆಗಿರಬೇಕಲ್ಲ. ನಮ್ಮ ತಾಯಾಣೆಗೂ ಭಯಂಕರವಾದ ಪದವಿ. FM ಅಂದ್ರೆ ಫಿಟ್ಟಿಂಗ್ ಮಾಸ್ಟರ್ ಅಂತ. ಫಿಟ್ಟಿಂಗ್ ಮಾಸ್ಟರ್? ಅರ್ಥವಾಗ್ಲಿಲ್ಲ. ಬಗ್ಗಿದರೆ ಬಾಂಡ್ಲಿ ತಲೆಗೆ ಮಂಡಿಗೆ ಗಂಟಾಕಿ ಬಿಡುವುದು, ಕಡ್ಡಿ ಇಲ್ಲದ ಬೆಂಕಿ ಅಂಟಿಸಿ ಬಿಡುವುದು, ಒಬ್ಬರಿಗೆ ಒಬ್ಬರಿಗೆ ತಂದು ಇಕ್ಕಿ ಬಿಡುವುದು, ಅದೇ ತಮ್ಮ ಪದವಿ. ನಾರಾಯಣ ನಾರಾಯಣ. ನರೇಂದ್ರ, ವಿನಾಕಾರಣ ನಾರದರನ್ನ ದೂಷಿಸುವುದು ಸರಿಯಲ್ಲ. ಅವರು ಮಾಡಿದ ಎಲ್ಲ ಕಾರ್ಯಗಳು ಲೋಕ ಕಲ್ಯಾಣಾರ್ಥವಾಗಿಯೇ. ಈಗ ನಾನು ಭೂಲೋಕಕ್ಕೆ ಬರಲು ಕಾರಣ ಅವರೇ. ನೋಡು, ಹಿಂದೆ ನಿನಗೆ ಮಾತು ಕೊಟ್ಟಂತೆ ಭೂಲೋಕದಲ್ಲಿರುವ ಅನ್ಯಾಯ, ಅತ್ಯಾಚಾರ, ಹಿಂಸಾಚಾರ, ಢಮ್ಮಾಚಾರಗಳೆಂಬ ರಾಕ್ಷಸರನ್ನ ಸದೆಬಡಿದು ಇಡೀ ಮಾನವ ಕುಲವನ್ನೇ ಪುಣ್ಯ ಪುರುಷರನ್ನಾಗಿ ಮಾಡುವ ಮಹತ್ ಕಾರ್ಯಕ್ಕೆ ನನ್ನ ಸಮಸ್ತ ಶಕ್ತಿಯನ್ನು ನಿನಗೆ ಧಾರೆ ಎರೆದು ಕೊಡುತ್ತೇನೆ. ಇದನ್ನೇ ನಾನು ಬೇಡವೆಂದು ಹೇಳುತ್ತಿರುವುದು. ಪದವಿಯನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ನಿನ್ನ ಶಕ್ತಿಯನ್ನೆಲ್ಲ ಕೇವಲ ಒಬ್ಬ ಮಾನವನಿಗೆ ದಾರಿ ಎರೆದು ಕೊಡುತ್ತಿರುವೆಯ? ಕೂಡದು ಕೂಡದು. ಏ FM, ಸ್ವಲ್ಪ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಇವರು ಇವ್ರ ಪದವಿನ ಉಳಿಸ್ಕೊಳ್ಳಕ್ಕೆ ಹಿಂದೆ ಎಂತೆಂತ ಅಲ್ಕ ಕೆಲಸ ಮಾಡಿದಾರೆ ಗೊತ್ತಾ? ಇವ್ರ ಪದವಿನ ಒಡಿಬೇಕು ಅಂತ ವಿಶ್ವಾಮಿತ್ರ ತಪಸ್ ಮಾಡ್ಬೇಕಾರೆ. ಇವರು ಹುಡುಗಿನ ಕಳಿಸಿ, ಅದೇ ಮೇನಕೆಯನ್ನು ಕಳಿಸಿ ಅವ್ರನ್ನ ಡಿಸ್ಟರ್ಬ್ ಮಾಡಲಿಲ್ವಾ? ಇದನ್ನ ಭೂಲೋಕದಲ್ಲಿ ಏನಂತಾರೆ ಗೊತ್ತಾ? ಪೆಂಪು, ಬ್ರೋಕರು, ಡಾಪರು ಅಂತಾರೆ. ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಟ್ಯಾಲೆಂಟ್ ಅಂತಾರೆ. ನರೇಂದ್ರ, ಗತಿಸಿ ಹೋದ ವಿಷಯಗಳ ಬಗ್ಗೆ ಈಗೇಕೆ ಮಾತು? ಮುಂದೆ ಆಗಬೇಕಾದ ವಿಷಯದ ಬಗ್ಗೆ ಯೋಚಿಸು. ನಾಳೆ ನವರಾತ್ರಿಯ ವಿಜಯದಶಮಿಯ ಶುಭ ದಿನದಂದು ನನ್ನ ಸರ್ವ ಶಕ್ತಿಯನ್ನು ನಿನಗೆ ಧಾರೆ ಎರೆಯುತ್ತೇನೆ. ನನ್ನ ಶಕ್ತಿ ನಿನ್ನಲ್ಲಿ ಪ್ರವೇಶಿಸಬೇಕಾದರೆ ಭೂಲೋಕದ ಕಾಲಮಾನದ ಪ್ರಕಾರ 24 ಗಂಟೆಗಳ ಅವಕಾಶ ಬೇಕು. ಹಾಗೆಯೇ ನನ್ನ ಶಕ್ತಿಯನ್ನು ನಿನ್ನಿಂದ ಮರಳಿ ಪಡೆಯಬೇಕಾದರೂ ಅಷ್ಟೇ ಕಾಲಾವಕಾಶ ಬೇಕು. ನಾರಾಯಣ ಸ್ವಾಮಿ, ನಾನು ರೇಗದ ತಂಬೂರಿನ ಹೊಡೆದಾಕ್ಬಿಡ್ತೀನಿ. ಶಾಂತಿ ಶಾಂತಿ.